ಲೋಕಿ ಅವರೇ, ಆಫ್ಟರ್ ಅ ಲಾಂಗ್ ಟೈಮು ದಿ ವೆಯ್ಟ್ ಈಸ್ ಓವರ್ ಅಂತ ಹೇಳ್ಬೋದು. ಲೋಕಿ ಅವರಿಗೆ ಒಂದು ದೊಡ್ಡ ರೆಕಗ್ನಿಷನ್ ಕೊಟ್ಟಂಥ ಸಿನಿಮಾ ಬಜರಂಗಿ. ಬಜರಂಗಿ ಅಂದಿದ ತಕ್ಷಣ ಲೋಕಿ ಅವ್ರ ಮೈಂಡಿಗೆ ಬರೋದೇನು ಅಂತ? ಬಜರಂಗಿ ಅಂದಿದ ತಕ್ಷಣ ಬರೋದೇ ಒಂದು, ಫಸ್ಟು ಶಿವಣ್ಣ, ಟು ಬಿ ಫ್ರ್ಯಾಂಕ್, ವೆರಿ ಫ್ರ್ಯಾಂಕ್. ಆ್ಯಂಡ್ ನೆಕ್ಸ್ಟ್ ಬರೋದು ಹರ್ಷ ಸರ್. ಬಿಕಾಸ್ ನನಗೆ ಇವರಿಬ್ಬರು ನನ್ನ ಒಂದು ಲೈಫಲ್ಲಿ, ನನ್ನ ಒಂದು ಕೆರಿಯರಲ್ಲಿ ಒಂದು ತಿರುವು ಕೊಟ್ಟಂಥ ಒಂದು ಸಿನಿಮಾ, ಜೊತೆಗೆ ಅವರಿಬ್ಬರು ಇಲ್ಲ ಅಂದಿದ್ದರೆ ಮೇ ಬಿ ನನಗೆ ಆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಸೊ ಅವರಿಬ್ಬರು ಅಂದರೆ ಫಸ್ಟ್ ನೋಡೋಕ್ಕೆ ಸಿಕ್ಕಾಪಟ್ಟೆ ಹೈಟು, ಒಳ್ಳೆ ಫಿಸಿಕ್ಕು ಇರೋ ಒಬ್ಬ ಸ್ಫುರದ್ರೂಪಿ ಕಲಾವಿದ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಆದರೆ ಅವ್ರನ್ನ ಒಂದು ಡೇರ್ ಡೆವಿಲ್ ಥರ ತೋರಿಸಿದ್ರು 2013ರಲ್ಲೇ. ಸಿಕ್ಕಾಪಟ್ಟೆ ಜನ ಶಿವಣ್ಣನ ಎಷ್ಟು ಇಷ್ಟಪಟ್ಟಿದ್ರೋ ಬಜರಂಗಿ ಲೋಕಿನ ಅಬ್ಬರದನ್ನ ದೊಡ್ಡ ಸ್ಕ್ರೀನಲ್ಲಿ ನೋಡಿ ಅಷ್ಟೇ ಜನ ಮೆಚ್ಕೊಂಡಿದ್ರು. ಆ ಟ್ಯಾಟು ಇರ್ಬೋದು, ಅಚ್ಚಚ್ಚ ಅನ್ನೋದಿರ್ಬೋದು, ಅಲ್ಲಿರ್ಬೋದು, ಅದೆಲ್ಲನು ಅದನ್ನು ಈಗ ನೆನೆಸ್ಕೊಂಡ್ರೆ ಏನನ್ಸುತ್ತೆ ನಿಮಗೆ? ನೋ, ಅದೆಲ್ಲ ಅಗೇನ್ ಕ್ರೆಡಿಟ್ ಕೋರ್ಸ್ ಟು ಹರ್ಷ ಸರ್. ಬಿಕಾಸ್ ಅಲ್ಲಿವರೆಗೂ ನಾನು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಇದ್ದೆ ಸಿನಿಮಾಗಳಲ್ಲಿ, ಗೊತ್ತೂ ಆಗ್ತಾ ಇರಲಿಲ್ಲ ನಾನೇ ಅಂತ. ಬಟ್ ನಾಟಕಗಳಲ್ಲಿ ತುಂಬಾ ಆಕ್ಟಿವ್ ಆಗಿದ್ದೆ. ಸೊ ಆ ರೀತಿ ಯಾವುದೋ ಒಂದು ನಾಟಕ ನೋಡೋಕೆ ಬಂದಾಗ ಅದು ಬೇರೆ ಯಾರನ್ನೋ ನೋಡಕ್ಕೆ ಬಂದಿದ್ದು. ಸೊ ಆ ಟೈಮಲ್ಲಿ ನನ್ನನ್ನು ನೋಡಿ ಇವ್ರ ಕೈಲಿ ವಿಲನ್ ಮಾಡಿಸ್ಬೋದು, ಈ ಥರದ್ದೊಂದು ಮಾಡಬೇಕು ಅಂತ ಒಂದು ಆ ಸ್ಟೆಪ್ ತೊಗೊಂಡ್ರಲ್ಲ. ಸೊ ಅದಕ್ಕೆ ಹರ್ಷ ಸರ್ಗೆ ಆ ಕ್ರೆಡಿಟ್ ಹೋಗುತ್ತೆ. ಬಿಕಾಸ್ ಈವನ್ ನನಗೂ ಒಂದು ಸೆಕೆಂಡ್ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲ್ಲ ಈ ಥರದೊಂದು ಮಾಡ್ಬೋದು ಅಂತ. ಬಟ್ ಅವಾಗ ಹೆಂಗಿತ್ತು ಅಂದ್ರೆ ಏನು ಸಿಕ್ಕಿದ್ರು ಅವ್ನು ಮಾಡೋದು ರೆಡಿ ಅನ್ನೋ ರೀತಿ ಇದ್ದಿದ್ದು. ಬಟ್ ಇಟ್ ಈಸ್ ಹಿಸ್ ಕ್ರಿಯೇಷನ್ ಅಂತ ಹೇಳ್ಬೋದು. ಆ ಒಂದು ನಂಬಿಕೆ ನನ್ನ ಮೇಲೆ ಇಟ್ಟು ಅವತ್ತು ಆ ಪಾತ್ರ ಕೊಟ್ಟಿದ್ದು. ಸೊ ನಿಮಗೊಂದು, ನಿಮ್ಮನ್ನು ನೀವು ಆ ಫಸ್ಟ್ ಟೈಮ್ ಬಜರಂಗಿ ಸಿನಿಮಾ ಪಾರ್ಟ್ ಒನ್ ಬಂದಾಗ ನಿಮ್ಮ ಗೆಟಪ್ನ ನೀವು ನೋಡಿಕೊಂಡಾಗ ನಿಮ್ಗೆ ಏನು ಅನಿಸ್ತು? ಯಾಕಂದರೆ ಆ ಟ್ಯಾಟು, ಆ ಕೋರೆ ಹಲ್ಲು, ಅದನ್ನೆಲ್ಲ ನೋಡಿಕೊಂಡಾಗ ನನಗೇನು ಅನಿಸ್ಲಿಲ್ಲ ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್. ಮುಂಚೆನೇ ಒಂದು ಸ್ಕೆಚ್ ತೋರಿಸ್ಬಿಟ್ಟಿದ್ರು, ಇದೇ ಥರ ಆಗಲು ಒಂದು ಮಾನ್ಸ್ಟರ್ ಥರ ಇದೆ ಅಂತ ಒಂದು ಸ್ಕೆಚ್ ಹಾಕ್ಸಿದ್ರು. ಸೊ ಆ ತೋರಿಸ್ದಾಗಿಂದನೇ ಅದಕ್ಕೇನು ಬೇಕು ತಯಾರಿಗಳು ನಡೀತಾ ಹೋಯಿತು. ಆಲ್ಮೋಸ್ಟ್ ಒಂದು 6 months ಆಫ್ ಟೈಮ್ ಕೊಟ್ಟಿದ್ರು ಈ ಥರ ಬಾಡಿ ಮಾಡು, ಹಿಂಗೆ ಮಾಡು, ರೆಡಿ ಆಗು ಅಂತ. ಆಮೇಲೆ ಒಂದು ಡಾಕ್ಟರ್ ನಂಬರ್ ಕೂಡ ಕೊಟ್ಬಿಟ್ಟಿದ್ರು, ಇವ್ರ ಹತ್ರ ಕಮ್ಯುನಿಕೇಟ್ ನೀನೇ ಮಾಡ್ತಾ ಇರು, ಆ ಹಲ್ಲು ಗಿಲ್ಲು ಎಲ್ಲ ಅದು ಹಂಗೆ ಹೆಂಗೆ ಬೇಕು ನಿನ್ನ ಮೆಷರ್ಮೆಂಟ್ ಮಾಡಿಸ್ಕೊ ಅಂತ. ಸೊ ಆ ಪ್ರಿಪ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗೋಗಿತ್ತು ಬಿಫೋರ್ ಗೋಯಿಂಗ್ ಆನ್ ಟು ದ ಸೆಟ್. ಸೊ ಮೇ ಬಿ ಅಲ್ಲಿದ್ದವ್ರಿಗೆ ಅದು ಹೊಸ ಥರ, ಬಟ್ ನನಗೆ ಆಗಲಿ ಅಥವಾ ಮಾಸ್ಟರ್ಗೆ ಆಗಲಿ ವಿ ಆಲ್ರೆಡಿ ನ್ಯೂ. ಸೊ ಅಂತ ಏನು ಡಿಫ್ರೆನ್ಸ್ ಆಗಲಿ. ಶಿವಣ್ಣ ಎದುರು ಆ ಥರ ಒಂದು ಪವರ್ಫುಲ್ ರೋಲ್ ಮಾಡಿದಾಗ ನಿಮಗೆ ಅನಿಸಿದ್ದು ನಿಮ್ಮ ಒಂದು? ಇಲ್ಲ, ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಶಿವಣ್ಣನ ಎದುರುಗಡೆ ನಂದು ಅವ್ರದ್ದು ಕಾಂಬಿನೇಷನ್ ಇರಲಿಲ್ಲ ಫಸ್ಟ್ ಮಾಡಿದಾಗ. ಸೊ ಅದೊಂದು ಇದಿತ್ತು ನನಗೆ, ಅಯ್ಯೋ ಒಂದು ಸೀನ್ ಅಥವಾ ಒಂದು ಶಾರ್ಟ್ ಆದರೂ ಒನ್ ಆನ್ ಒನ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ. ಬಟ್ ಗುಡ್, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ. ಸೊ ಫಸ್ಟ್ ದಿನ ಸಿನಿಮಾ ನೋಡಿದ್ರು, ಫಸ್ಟ್ ಶೋ ಎಲ್ಲರೂ ಕೂತ್ಕೊಂಡು ನೋಡ್ತಾಯಿದ್ರು. ಮಾಸ್ಟರ್ ನನಗೆ ಈಗಲೂ ನೆನಪಿದೆ, ಕೆಳಗಡೆ ನಡ್ಕೊಂಡು ಹೋಗ್ತಾಯಿದ್ರು ಗೀತಕ್ಕ ಆಮೇಲೆ ಶಿವಣ್ಣ ಎಲ್ಲ. ಅವನೆಲ್ಲ ಅವನು ಅಂತಂದ್ರು, ನಾನು ಹಿಂದೆನೇ ಇದ್ದೆ ನೋಡ್ಬಿಟ್ಟು, ಸಾಕಾತ ಮಾಡಿದ್ಯಮ್ಮ ನೀನು, ತುಂಬ ಚೆನ್ನಾಗಿ ಮಾಡಿದ್ರು. ಸೊ ದಟ್ ವಿಲ್ ಬಿ ಎ ಮೆಮೊರಬಲ್ ಮೂಮೆಂಟ್. ಸೂಪರ್. ಬಜರಂಗಿ ಆದಮೇಲೆ ಸಾಕಷ್ಟು ಸಾಲು ಸಾಲು ಸಿನಿಮಾಗಳು ಮಾಡಿದ್ರಿ. ಇನ್ಫ್ಯಾಕ್ಟ್ ರಥವಾರದಲ್ಲಿ ನಿಮಗೆ ಒಂದು ಒಂದು ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳೋ ಅಂತ ಮತ್ತೊಂದು ರೋಲ್ ಮಾಡಿದ್ರಿ, ಆ ರೋಲ್ ಬಗ್ಗೆ ಮಾತಾಡೋದಾದ್ರೆ? ನಾನು ಇದೆಲ್ಲೋದು ಹೇಳ್ತಾ ಇರ್ತೀನಿ, ನಾನು ಇವತ್ತು ಏನೇ ಆಗಿದ್ರು ಅಥವಾ ಮುಂದೆ ಏನೇ ಆದ್ರೂ ಅದಕ್ಕೆ ಬಜರಂಗಿನೇ ಕಾರಣ. ಸೊ ರಥಾವರದಲ್ಲೂ ಸಿಗೋಕ್ಕೂ ಬಜರಂಗಿನೇ ಕಾರಣ. ಬಿಕಾಸ್ ಡೈರೆಕ್ಟರ್ ಚಂದ್ರಶೇಖರ್ ಬಂಡೀಪ ಸರ್, ಸೊ ಅವರು ಒಂದು ವಿಭಿನ್ನವಾದ ಪಾತ್ರನ ಸೃಷ್ಟಿ ಮಾಡಿದ್ರು. ಆಲ್ರೆಡಿ ಅದಕ್ಕೆ ಆಲ್ರೆಡಿ ಒಂದಷ್ಟು ಜನ ಕಾಸ್ಟಿಂಗ್ ಕೂಡ ಮಾಡಿದ್ರು ಆ್ಯಂಡ್ ಒಂದಷ್ಟು ಆಡಿಷನ್ಸ್ ಎಲ್ಲ ಮಾಡಿ ಕೊನೆಗೆ ಯಾರೂ ಸೆಟ್ ಆಗದೇ ಇದ್ದಾಗ ಡೈರೆಕ್ಟರ್ಗೆ ಅವ್ರ ಥಾಟ್ ಬಂದಿದ್ದೇನು ಅಂದರೆ ಬಜರಂಗಿಲಿ ಈ ಥರ ಒಂದು ರೋಲ್ ಮಾಡಿದ್ರಲ್ಲ ಅದು ಬೇರೆ ಥರ ಇತ್ತು, ವಿಭಿನ್ನವಾಗಿತ್ತು, ಬಟ್ ಅವ್ರು ನೋಡೋಕ್ಕಾಗಿಲ್ಲ. ಸೊ ಒಂದ್ಸತಿ ಕರಸ್ ನೋಡೋಣ ಅಷ್ಟೇ ಇದ್ದಿದ್ದು, ಇವ್ರ ಕೈಲಿ ಮಾಡಿಸ್ಬೇಕಂತೂ ಇರಲಿಲ್ಲ, ಕರಸ್ ನೋಡೋಣ ಅಂತ ಒಂದ್ಸತಿ ಕರೆಸಿದ್ರು ಆಫೀಸ್ಗೆ. ಕರೆಸ್ಬಿಟ್ಟು ಡೈರೆಕ್ಟಾಗಿ ಹೇಳಿದ್ರು, ಈ ಥರ ನೀವು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಸೂಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಈ ಥರ ಒಂದು ರೋಲ್ ಇದೆ, ಕತೆ ಗೀತೆ ಎಲ್ಲ ಹೇಳಲ್ಲ, ರೋಲ್ ಬಗ್ಗೆ ಏನು ಹೇಳಲ್ಲ, ಏನು ಮಾಡ್ತೀರಾ ನೋಡಿ ಅಂತ. ನಾನು ಆಗ ಏನು ಸರ್ ರೋಲ್ ಏನು ಅಂದರೆ ಈ ಥರ ಮಂಗಳಮುಖಿ ರೋಲ್. ಸರಿ ಸರ್, ನಾನೊಂದು 2 days ಆಮೇಲೆ ನಾನು ಬರ್ತೀನಿ ಅಂತ ಹೇಳಿ 2-3 days ಆದಮೇಲೆ ಹೋದೆ. ಅಲ್ಲಿ ಒಂದಷ್ಟು ಪ್ರಿಪ್ರೇಷನ್ಸ್ ಅವ್ರ ಥರ ವಾಕ್ ಮಾಡೋದು ಅದಕ್ಕೆಲ್ಲ ಒಂದಷ್ಟು ರೆಡಿ ಆದರೆ. ಸೊ ಆಫ್ಟರ್ 3 days ಸಿಕ್ಕಿದ್ವಿ. 3 days ಆದಮೇಲೆ ಮತ್ತೆ ಸರ್ ಏನು ಮಾಡ್ತೀರಾ ಏನು ಅಂತೇನು ಏನೋ ಹೇಳೋಕ್ಕೆ ಬಂದರು. ಆ ಹೇಳೋಕ್ಕೆ ಮುಂಚೆನೇ ಸರ್
ಅಲ್ಲಿರೋ ಒಂದು ಪ್ರಾಪರ್ಟಿ ಯೂಸ್ ಮಾಡ್ಬೋದಾ ಅಂತ ಒಂದಷ್ಟು ಕಾಸ್ಟ್ಯೂಮ್ಸು ಪ್ರಾಪರ್ಟಿ ಎಲ್ಲ ಆಯಿತು ಪ್ರಾಪರ್ಟಿಯಿಂದ ಅಲ್ಲಿ ಉಟ್ಕೊಂಡು ಸೀರೆ ಉಟ್ಕೊಂಡು ಅಲ್ಲಿಂದ ನಡ್ಕೊಂಬಂದೆ ನಡ್ಕೊಂಬಂದಾಗ ಅಷ್ಟೇ ಅವ್ರು ಹೇಳಿದ್ರು ಸಾಕು ಬನ್ನಿ ಸರ್ ಕತೆ ಹೇಳ್ತೀನಿ ಅಂತ ಸೊ ಅಲ್ಲಿಂದ ಆ ಪಯಣ ಸ್ಟಾರ್ಟ್ ಅಲ್ಲಿ ಶಾರ್ಪ್ ಶೂಟರ್ ಅಲ್ವಾ ಹಾಂ ಶಾರ್ಪ್ ಶೂಟರ್ ಐ ಥಿಂಕ್ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಶಾರ್ಪ್ ಶೂಟರ್ ಸಿನಿಮಾ ಸಾಕಷ್ಟು ಜನ ನೋಡಿರ್ಲಿಕ್ಕಿಲ್ಲ ಬಟ್ ಬಜರಂಗಿ ಲೋಕ್ಯವನ್ನು ಅವ್ರು ಎಷ್ಟು ಮುದ್ದಾಗಿದ್ದಾರೋ ಅಷ್ಟೇ ಸ್ಟೈಲಿಶ್ ಆಗಿ ತೋರಿಸಿದಂತಹ ಸಿನಿಮಾ ಅದು ದಿಗಂತ ಇದ್ದಿದ್ದು ಆ ಸಿನಿಮಾದ ಸೊ ಆ ಸಿನಿಮಾ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡಲಿಲ್ಲ ಬಟ್ ನಿಮ್ಗಂತೂ ಒಂದು ಒಳ್ಳೆ ಬ್ಯೂಟಿಫುಲ್ ರೋಲ್ ಅಂತೂ ಇತ್ತು ಅದರಲ್ಲಿ ಅದಕ್ಕೆ ನಾನು ಗೌಸ್ಪೀರ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಅವ್ರು ಆ ಟೈಮಲ್ಲಿ ಕರೆದು ಈ ಥರದ ಬಿಕಾಸ್ ಸಾಕಷ್ಟು ನನಗೆ ಕರಿತಾ ಇದ್ದಿದ್ದೆ ಒಂದು ಬಜರಂಗಿ ಆದಮೇಲೂ ಅದೇ ಥರದ್ದು ಮಾಡಬೇಕು ಒಂದು ಅಗುರಿ ಪಾತ್ರ ಆ ಥರದ್ದೇ ಒಂದಷ್ಟು ಋಷಿ ಆ ಥರದ್ದೇ ಕರೆಯೋರು ಬಟ್ ಫಸ್ಟ್ ಟೈಮೂ ಅವರು ಕಾಂಟ್ರಾಸ್ಟ್ ಆಗಿ ಇಲ್ಲ ಸರ್ ಒಂಥರ ಸ್ಟೈಲಿಶ್ ಆಗಿ ಮಾಡ್ಸೋಣ ನಿಮ್ಮ ಕೈಲಿ ಅಂತ ಹೇಳಿ ಒಂದು ಆಪರ್ಚುನಿಟಿನ ಕೊಟ್ಟಿದ್ರು ಸೊ ಇಟ್ ಇಸ್ ನೈಸ್ ಇಸ್ ವರ್ಕಿಂಗ್ ವಿತ್ ಬಿಗನ್ ಸರ್ ಕೂಡ ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಶಾರ್ಪ್ ಶೂಟರ್ ಅದಾದ ಬಳಿಕ ಸ್ಟ್ರೈಕರಲ್ಲಿ ನಮ್ಮ ಪ್ರವೀಣ್ ತೇಜ್ ಜೊತೆ ಒಂದು ಒಳ್ಳೆ ರೋಲ್ ಮಾಡಿದ್ರಿ ಪ್ರವೀಣ್ ತೇಜ್ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ ಸಿಕ್ಸ್ ಪ್ಯಾಕ್ ಎಲ್ಲ ಮಾಡ್ಕೊಂಡಿದ್ರು ಐ ಥಿಂಕ್ 8 ಪ್ಯಾಕ್ ಮಾಡ್ಕೊಂಡಿದ್ರು ಅನಿಸುತ್ತೆ ಸೊ ಆ ಸಿನಿಮಾದ ಒಂದು ಪಾತ್ರದ ಬಗ್ಗೆ ಹೇಳೋದಾದ್ರೆ ಇಲ್ಲ ಒಂದು ಆ್ಯಕ್ಚುಲಿ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ದ ಡೈರೆಕ್ಟರ್ಸ್ ಅಂತ ಹೇಳ್ಬೋದು ಒಂದೊಂದಕ್ಕೂ ಒಂದೊಂದಕ್ಕೂ ನಾನು ತಿರುಗಿ ನೋಡ್ತಾ ಹೋದರೆ ನನಗೆ ಐ ಆಮ್ ಲಕ್ಕಿ ಎನಫ್ ಟು ಬೇರೆ ಬೇರೆ ಥರ ಶೇಡ್ ಸಿಗುತ್ತೆ ಸೊ ಅಲ್ಲಿ ಸ್ಟ್ರೈಕರಲ್ಲಿರುವಂಥ ಪಾತ್ರ ಒಂದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆಗ ನನಗೆ ತುಂಬ ಅಂಡರ್ ಸೆಟಲಲ್ಲೇ ಅಂಡರ್ ಪ್ಲೇ ಮಾಡಿರುವಂಥ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಸೊ ಅದರಲ್ಲೂ ಮಿಕ್ಸ್ ಆಫ್ ಬೋತ್ ಇದೆ ಒಂಥರ ಸ್ವಲ್ಪ ಒಳ್ಳೆಯವನಾಗೂ ಇರ್ತಾನೆ ಬಟ್ ಲಾಸ್ಟಲ್ಲಿ ಹೋದರೆ ಒಂಚೂರು ಗ್ರೇ ಶೇಡ್ ಥರನೂ ಇರುತ್ತೆ ಸೊ ಇಡೀ ಸಿನಿಮಾ ಕ್ಯಾರೆಕ್ಟರ್ಸ್ ಮೇಲೆ ಡಿಸೈನ್ ಆಗ್ತಾ ಹೋಗುತ್ತೆ ಯಾರ್ದು ಒಂದು ಲೀಡ್ ಅಂತ ಆಗಲಿ ಆ ಥರದ್ದೇನು ಇಲ್ಲ ಸೊ ಇಟ್ಸ್ ಅಗೈನ್ ಪವನ್ ತ್ರಿವಿಕ್ರಮ್ ಅದು ಡೈರೆಕ್ಟರ್ ಪವನ್ ತ್ರಿವಿಕ್ರಮ್ ಸರ್ ಸೊ ಅವ್ರು ಥ್ಯಾಂಕ್ಸ್ ಹೇಳಬೇಕು ದಮಯಂತಿ ಮರೆಯೋ ಹಾಗಿಲ್ಲ ಯಾಕಂದರೆ ನಮಗೆ ಅರುಂಧತಿನಲ್ಲಿ ಸೋನು ಸೂದ್ ಅವ್ರನ್ನ ನೋಡಿದಾಗ ಏನು ಫೀಲ್ ಸಿಕ್ತಿತ್ತು ಅಷ್ಟೇ ಕಿಕ್ಕು ಅಷ್ಟೇ ಫೀಲು ದಮಯಂತಿ ಸಿನಿಮಾ ನೋಡಿದಾಗ ಸಿಕ್ತು ನಮಗೆ ಪ್ಲೀಸ್ ಅಲ್ಲ ಗೊತ್ತಿಲ್ಲ ನಿಜವಾಗ್ಲೂ ಸೋನು ಸೂದ್ ಇಟ್ಸ್ ಹೀಸ್ ರಿಯಲಿ ಸಚ್ ಎ ಬಿಗ್ ಸ್ಟಾರ್ ಆ್ಯಂಡ್ ಐ ಅಡ್ಮೈರ್ ಎಮ್ ಎ ಲಾಟ್ ಬಿಕಾಸ್ ಅವರ ಒಂದು ಫಿಟ್ನೆಸ್ ಆಗಲಿ ಅವರೊಂದು ಎಥಿಕ್ಸ್ ಆಗಲಿ ಅಥವಾ ಅವ್ರು ಈಗ ಮಾಡ್ತಾ ಇರುವಂಥ ಒಂದು ಸೋಷಿಯಲ್ ಸರ್ವೀಸ್ ಆಗಲಿ ಐ ಅಡ್ಮೈರ್ ಎಮ್ ಎ ಲಾಟ್ ಈಗಂತಲ್ಲ ಸಾಕಷ್ಟು ಮುಂಚೆಯಿಂದನೂ ಐ ಅಡ್ಮೈರ್ ಎಮ್ ಎ ಲಾಟ್ ಬಟ್ ಸಾಕಷ್ಟು ಜನ ಹೌದು ಹೇಳ್ತಾ ಇದ್ರು ಆಲ್ಮೋಸ್ಟ್ ಆ ಶೇಡಲ್ಲೇ ನೀವು ಕಾಣಿಸ್ತೀರಾ ಒಂದು ಯಂಗರ್ ವರ್ಷನ್ ಕೂಡ ಇತ್ತು ಒಂದು ಓಲ್ಡರ್ ವರ್ಷನ್ ಒಂದು 60 ಇಯರ್ಸ್ ಗಡ್ಡ ಬಿಟ್ಕೊಂಡು ಆ ಥರದ್ದೊಂದು ವರ್ಷನ್ ಕೂಡ ಇತ್ತು ಸೊ ಅಗೈನ್ ಥ್ಯಾಂಕ್ಸ್ ಟು ಡೈರೆಕ್ಟರ್ ಅಗೈನ್ ಅವ್ರದ್ದೊಂದು ಕ್ರಿಯೇಷನ್ ಅದು ನವರಸನ್ ಅವರ ಕ್ರಿಯೇಷನ್ ಸೊ ಆ ಥರದ್ದೊಂದು ನನ್ನ ಕೈಲಿ ಮಾಡಿಸ್ಬೋದು ಅಂತ ಹೀ ಬಿಲೀವ್ಡ್ ಇನ್ ಸೊ ಅದಾದಮೇಲೆ ವಿ ಹ್ಯಾಡ್ ಸಮ್ ಪ್ಲ್ಯಾನ್ಸ್ ಆ ಥರ ಒಂದು ಚೇಂಜ್ ಓವರ್ ಮಾಡೋಕ್ಕೆ ಬಾಂಬೆಗೆ ಹೋಗಿ ಅಲ್ಲಿ ಒಂದಷ್ಟು ಗಡ್ಡ ಮಾಡಿಸ್ಕೊಂಡು ಹೇರ್ ಸ್ಟೈಲ್ ಎಲ್ಲ ಅಲ್ಲಿಂದ ಮಾಡಿಸ್ಕೊಂಡು ಪ್ರಿಪೇರ್ ಆಗಿ ಬಂದಂತೆ ಆ್ಯಂಡ್ ಫಸ್ಟ್ ಟೈಮ್ ರಾಧಿಕಾ ಮೇಡಮ್ ಆಪೋಸಿಟ್ ಮಾಡ್ತಾ ಇದ್ದಿದ್ದು ಆ್ಯಂಡ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಇಟ್ಸ್ ಸಚ್ ಎ ಹ್ಯೂಜ್ ಬಟ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು ಯಾವುದೇ ಒಂದು ಕ್ಯಾರೆಕ್ಟರ್ಸ್ ಆಗಿ ನಾನೇ ಅಂತಲ್ಲ ಯಾರೇ ಪ್ರತಿಯೊಬ್ಬರು ಸುತ್ತಾ ಇದ್ರು ಒಂದು ಅವರಲ್ಲಿ ಒಂದು ಇನ್ನೂ ಒಂದು ಎಕ್ಸೈಟ್ಮೆಂಟ್ ಇದೆ ಒಂದು ಈಗಲೂ ನಾನು ಫಸ್ಟ್ ಫಿಲಮ್ ಮಾಡ್ತಾ ಇದ್ದೀನಿ ಅನ್ನೋ ಟೈಮ್ ಕರೆಕ್ಟಾಗಿ ಬರೋದಾಗಲಿ ಅಥವಾ ಒಂದು ಇನ್ವಾಲ್ವ್ಮೆಂಟ್ ಆಗಲಿ ಇಟ್ ಇಸ್ ಎ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ನಮಗೆ ಅಂತ ರಾಧಿಕಾ ಕುಮಾರಸ್ವಾಮಿ ಅವರು ಎಷ್ಟು ರೆಕಗ್ನೈಸ್ ಆದರೂ ಆ ಸಿನಿಮಾದಲ್ಲಿ ನಮ್ಮ ಬಜರಂಗಿ ಲೋಕಿಯವರು ಅಷ್ಟೇ ಸ್ಕ್ರೀನ್ ಸ್ಪೇಸ್ ಇತ್ತು ಆ ಸಿನಿಮಾದಲ್ಲಿ ಅವರಿಗೆ ಸೊ ಅಗೈನ್ ಆ ಸಿನಿಮಾದ ಪ್ರೊಡ್ಯೂಸರು ಕ್ರಿಯೇಟರ್ ಆದಂಥ ನವರಸನ್ ಅವ್ರಿಗೆ ಏನು ಹೇಳಕ್ಕೆ ಬಯಸ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಬಿಕಾಸ್ ಅಗೈನ್ ನಾನು ಹೇಳಿದಾಗೆ ಆ ಡೈರೆಕ್ಟರ್ಸ್ ನಂಬಬೇಕು ಈ ಒಂದು ಕ್ಯಾರೆಕ್ಟರ್ಸ್ಗೆ ಇವ್ರು ಸೂಟ್ ಆಗ್ತಾರೆ ಅಂತ ನಂಬಿ ಆ ಒಂದು ಕ್ಯಾರೆಕ್ಟರ್ಸ್ನ ನಂಬಿ ಕೊಟ್ಟಾಗ ನಾವೊಂದು ಹೊಸತನ ಮಾಡೋಕ್ಕೆ ಅಲ್ಲಿ ಹೊಸ ಪ್ರಯತ್ನ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಸೊ ಆ್ಯಕ್ಟರ್ಸ್ ವಿತೌಟ್ ಆಪರ್ಚುನಿಟೀಸ್ ಅವ್ರು ವಿತೌಟ್ ಕ್ಯಾರೆಕ್ಟರ್ಸ್ ಅವ್ರು ಎಷ್ಟೇ ಟ್ಯಾಲೆಂಟ್ ಆಗಿದೆ ಇಟ್ಸ್ ವೇಸ್ಟ್ ಸೊ ಆ ಥರದ್ರಲ್ಲಿ ನಾನು ನಂಬಿ ಬೇರೆ 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 ಥರ ಎವ್ರಿ ಪಾತ್ರಕ್ಕೂ ಎವ್ರಿ ಫಿಲಮ್ಸ್ಗೂ ಬೇರೆ ಬೇರೆ ಥರ ಕೊಡ್ತಾರೆ ಅದಕ್ಕೆ ಥ್ಯಾಂಕ್ಸ್ ಡೈರೆಕ್ಟರ್ಸ್ ನನಗೆ ಇಷ್ಟು ದಮಯಂತಿ ಆದಮೇಲೆ ಒಂದೊಳ್ಳೆ ಕಲರ್ಫುಲ್ ಫೋಟೋಶೂಟ್ ಮಾಡಿಸಿದ್ರಿ ಸಿಕ್ಕಾಪಟ್ಟೆ ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡಿ ಸಿಕ್ಸ್ ಪ್ಯಾಕ್ ಮಾಡಿಕೊಂಡು ತುಂಬ ಇರಲಿಲ್ಲ ಬರೀ ಸ್ಟೈಲಿಶ್ ಆಗಿತ್ತು ಅಷ್ಟೇ ಇಲ್ಲ ಇಲ್ಲ ಕಾಣಿಸ್ತಿತ್ತು ಇನ್ಫ್ಯಾಕ್ಟ್ ಕೆಲವು ಕಾಸ್ಟ್ಯೂಮಲ್ಲಿ ತುಂಬ ಸ್ಟೈಲಿಶ್ ಆಗಿ ಒಂದು ಒಳ್ಳೆ ಫೋಟೋಶೂಟ್ ಮಾಡಿಸಿದ್ರಿ ಫೋಟೋಶೂಟ್ ಉದ್ದೇಶ ಏನಾಗಿತ್ತು ಅಂತ ಇಲ್ಲ ಫೋಟೋಶೂಟ್ ಇಂಥದಕ್ಕೆ ಮಾಡಬೇಕು ಅಂತ ಏನು ಉದ್ದೇಶ ಇಲ್ಲ ಐ ಮೀನ್ ಅದ್ರ ಕ್ರೆಡಿಟ್ ಹೋಗೋದು ಪವಿತ್ರ ಅಂತ ಅದ್ರ ಡಿಸೈನರ್ ಅವ್ರಿಗೆ
ದಮಯಂತಿ ಶೂಟಿಂಗ್ ಟೈಮಲ್ಲಿ ಮೇಡಮ್ ಕೂಡ ಅವರೇ ಡಿಸೈನರ್ ಆಗಿದ್ದರು, ರಾಧಿಕಾ ಮೇಡಮ್ ಅವರೆಲ್ಲ. ಸೊ ಆ ಟೈಮಲ್ಲಿ ಈ ಥರದ್ದು ನಿಮ್ಮನ್ನ ಇಟ್ಕೊಂಡು ಎಲ್ಲರೂ ಒಂಥರ ರಗ್ಗೆಡ್ಡೋದು ಇದು ಮಾಡ್ತಾರೆ, ನಿಮ್ಮ ಇಟ್ಕೊಂಡು ಒಂದು ಫೋಟೋ ಶೂಟ್ ಮಾಡಬೇಕು ಅಂತ ನಂಗೆ ಇಷ್ಟ ಅಂತ ಹೇಳಿದ್ರು. ನನಗೂ ಒಂದಿತ್ತು, ಓಕೆ ಹೊಸ ಪ್ರಯತ್ನಕ್ಕೆ ಐ ಆಮ್ ಆಲ್ವೇಸ್ ಓಕೆ, ಇಟ್ ಮೈಟ್ ಬಿ ಎನಿಥಿಂಗ್. ಸೊ ಆಯಿತು ಮೇಡಮ್ ಮಾಡೋಣ ಅಂತಲೇ ಹೇಳಿದ್ದೆ. ಅದಾದಮೇಲೆ ಅದಾಗಿರಲಿಲ್ಲ, ಒಂದಷ್ಟು ದಿನ ಗ್ಯಾಪ್ ಆಗಿತ್ತು. ಆಮೇಲೆ ಮೇ ಬಿ 2019 ಆರ್ 2020 ಅನಿಸುತ್ತೆ, ಆ ಟೈಮಲ್ಲಿ ಅವಾಗಲೂ ಮಾಡೋಣ ಈ ಥರದ್ದು ಒಂದು ಮಾಡೋಣ ಅಂತ ಹೇಳಿದಾಗ ಅದು ಒಂಥರ ಒಂದು ಸರ್ಕಸ್ಸೇ ಆಗೋಯ್ತು, ಒಂದು ದೊಡ್ಡ ಚಾಲೆಂಜೇ ಆಗೋಯ್ತು. ಮೇಡಮ್ ಎಲ್ಲರೂ ನನ್ನ ಟೈಮ್ ಇರೋದು. ಅದಾದಮೇಲೆ ಐ ಹ್ಯಾವ್ ಟು ಶೇವ್ ಫಾರ್ ಬಜರಂಗಿ, ಬಜರಂಗಿ 2 ನಡೀತಾ ಇತ್ತು ಆ ಸಂದರ್ಭದಲ್ಲಿ. ಸೊ ಅದಕ್ಕೆ ಶೇವ್ ಮಾಡಬೇಕು, 2 ದಿನದಲ್ಲಿ ಆಗುತ್ತಾ ಮಾಡೋಣ ಇಲ್ಲಾಂದರೆ ಕಷ್ಟ ಅಂತಂದಿದ್ದೆ. ಪಾಪ ಬದಲಾಡಿಕೊಂಡು ರಾತ್ರಿ ರಾತ್ರಿ ಎಲ್ಲೇ ಮೆಷರ್ಮೆಂಟ್ ತೊಗೊಂಡು ಶೂಟಿಂಗ್ ಲೊಕೇಶನ್ ಬಂದು ಎಲ್ಲ ಡ್ರಾಫ್ಟ್ ಮಾಡಿ 2 ದಿನದಲ್ಲಿ ರೆಡಿ ಮಾಡ್ಕೊಂಡು 2 ದಿನದಲ್ಲಿ ಮಾಡಿದಂಥ ಶೂಟ್. ಸೊ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕಾಗ. ಒಂದಿದೇನು ಅಂತಂದರೆ ಮೇ ಬಿ ಈ ಒಂದು ಅವ್ರಿಗೆ ಅದಿತ್ತು ಬಾಲಿವುಡಲ್ಲೆಲ್ಲ ಈ ಕ್ಯಾಲೆಂಡರ್ ಫೋಟೋ ಶೂಟ್ ಅಂದ್ಬಿಟ್ಟು ವರ್ಷ ವರ್ಷಕ್ಕೆ ಮಾಡ್ತಾ ಇರ್ತಾರೆ. ಸೊ ನಮ್ಮೆಲ್ಲೂ ಯಾಕೆ ಪ್ರಯತ್ನ ಮಾಡಬಾರ್ದು ಒಂದು ಸ್ಟೈಲಿಷಾಗಿ ಮಾಡಿಕೊಂಡು ನಮ್ಮೆಲ್ಲೂ ಆ ಒಂದು ಟ್ರೆಂಡ್ ಯಾಕೆ ತೊಗೊಂಡ್ಬರ್ಬಾರ್ದು ಅಂತ ಒಂದು ಅವ್ರದ್ದೊಂದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ಬರೀ ಹೀರೋಯಿನ್ಸ್ ಯಾಕೆ ಪೋರ್ಟ್ಫೋಲಿಯೋ ಅವ್ರು ಮಾಡಿಸ್ಬೇಕು ನಾವು ಮಾಡಿಸೋಣ ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ಹೀರೋಯಿನ್ ಅಂತಲ್ಲ, ಬಾಲಿವುಡಲ್ಲಿ ಬರೀ ಹೀರೋಗಳೇ ಅದು ವರ್ಷಕ್ಕೆ ವರ್ಷ 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 ಬಿಡ್ತಾ ಇರ್ತಾರೆ. ಸೊ ಇಲ್ಲೂ ಒಂದು ಮಾಡೋಣ ಅಂತ ಅವ್ರಿದದು, ನನ್ನ 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 ಇದೆಲ್ಲ ಒಂದು ವಿಲನ್ ಇಟ್ಕೊಂಡು ನಾನು ಮಾಡ್ತೀನಿ ಅಂತ. ಸರಿ ಆಯ್ತು ಮ್ಯಾಮ್. ಫೈನಲಿ ದ ವೇಟ್ ಈಸ್ ಓವರ್, ಭಜರಂಗಿ 2 ಬಗ್ಗೆ ಮಾತಾಡೋಣ. ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ ಸಿನಿಮಾ ರಿಲೀಸ್ಗೆ. ಅಗೈನ್ ಭಜರಂಗಿ ಲೋಕಿ ಇಸ್ ಬ್ಯಾಕ್ ವಿತ್ ಭಜರಂಗಿ 2. ಐ ಆಮ್ ಸ್ಪೀಚ್ಲೆಸ್. ನಿಜ ಹೇಳಬೇಕು ಅಂತಂದರೆ ಭಜರಂಗಿ 2 ಅಂತ ಬಂದಾಗ ಇಟ್ಸ್ ನನಗೆ ಇಟ್ಸ್ ಓನ್ಲಿ ಇಟ್ಸ್ ಎನ್ ಎಮೋಷ್ನಲ್ ಜರ್ನಿ. ಭಜರಂಗಿ 1 ಆಗಲಿ ಭಜರಂಗಿ 2 ಆಗಲಿ, ಆ್ಯಂಡ್ ನಾನು ಯಾವತ್ತೂ ಕೆಲಸ ಮಾತಾಡಬೇಕು ಅಂತ ಬಯಸೋನು. ಸೊ ಭಜರಂಗಿ 2 ಹೇಗಾಗುತ್ತೆ ಹೇಗಿದೆ ಅಂತ ನೀವುಗಳು ನೋಡಿ, ಆ ಒಂದು ಹೌ ಇಸ್ ದ ಸ್ಕೇಲ್ ಆಗಲಿ ಅಥವಾ ಒಂದು ಸಿನಿಮಾ ಹೇಗಿದೆ ಅಂತ ನೀವುಗಳು ಹೇಳಬೇಕು. ನಾನು ಹೇಳಿದ್ರೆ ಅದು ನಮ್ಮ ಸಿನಿಮಾ ಬಗ್ಗೆ ನಾನೇ ಮಾತಾಡ್ಕೊಂಡಂಗೆ ಆಗ್ಬಿಡುತ್ತೆ. ಲೋಕೇಶ್ ಅವ್ರಿಗೆ, ಸೌರವ್ ಲೋಕೇಶ್ ಅವ್ರಿಗೆ ಭಜರಂಗಿ ಲೋಕಿ ಅಂತ ರೀನೇಮ್ ಮಾಡಿದಂಥ ಸಿನಿಮಾ 7 ವರ್ಷಗಳ ಹಿಂದೆ ಬಂದಂಥ ಭಜರಂಗಿ. ಈಗ ಭಜರಂಗಿ 2 ಬರ್ತಿದೆ ಅಂದಾಗ ನಿಮಗೆ ಯಾವ ಥರ ಎಕ್ಸೈಟ್ಮೆಂಟ್ ಇದೆ ಅಂತಕ್ಕಂಥದ್ದು? ನಾನು ಅದೇ ಯಾವಾಗ ಹೇಳಿದಾಗ ಇಟ್ಸ್ ಒಂಥರ ಪ್ರತಿಯೊಬ್ಬೊಬ್ಬರು ಈಗ ಲೈಫಲ್ಲೂ ಒಂದೊಂದು ಇದಿರುತ್ತೆ, ಅದನ್ನು ಹಿಂದೆ ತೆಗೆದು ನೋಡಿದಾಗ ನೆನೆಸ್ಕೊಳ್ಳೋದೇ ಬೇಡ, ಅದು ಯಾವತ್ತೂ ಆ ಛಾಯೆ ಇದ್ದೇ ಇರುತ್ತೆ. ಸೊ ಹಂಗೆ ನನಗೆ, ಸೊ ಈಗಲೂ ಅಷ್ಟೇ, ಯಾ ಸುಮಾರು ಕಡೆ ಓಡಾಡಬೇಕಾದ್ರೆ ಆಗಲಿ ಯಾರನ್ನ ಆಗಲಿ ಏಯ್ ಭಜರಂಗಿ ಮಾಡಿದವನು ಅಂತಲೇ ಅನ್ನೋದು. ಈಗ ಎಷ್ಟೊಂದು ಸಿನಿಮಾಗಳು ಮಾಡಿದ್ರು, ಸೊ ಅದು ಅವರ ಒಂದು ಮೈಂಡಲ್ಲಿ ಅಚ್ಚುಳ್ದಿದೆ. ಸೊ ಒಂದು ಕಡೆ ಖುಷಿ ಆಗುತ್ತೆ, ಬಿಕಾಸ್ ಜನ ನನ್ನ ಹೆಸರಿನ ಮೂಲಕ ಅಲ್ದಿರ ಒಂದು ಪಾತ್ರದ ಮೂಲಕ ಗುರುತಿಸಿದಾಗ ಅದೊಂಥರ ಹೆಮ್ಮೆ ಅನಿಸುತ್ತೆ. ಆ್ಯಂಡ್ ಥ್ಯಾಂಕ್ಫುಲ್ ಟು ಹರ್ಷ ಸರ್ ಒನ್ಸ್ ಅಗೇನ್. ಲೋಕಿ ಅವರು ವಯೋಪುತ್ರ ಹನುಮಂತನನ್ನ ಎಷ್ಟು ನಂಬ್ತಾರೆ ಅಂತ? ತುಂಬಾ ನಂಬ್ತೀನಿ, ನಾನು ತುಂಬಾ ನಂಬ್ತೀನಿ. ನಾನು ಪೂಜೆ ಎಲ್ಲ ಮಾಡ್ತೀರಾ ಅಂದ್ರೆ, ನಾಟ್ ವೆರಿ ಸ್ಪಿರಿಚುವಲ್ ಮನುಷ್ಯ ಅಂತಲ್ಲ, ಬಟ್ ದೇವ್ರನ್ನ ನಂಬ್ತೀನಿ ನಾನು. ಸ್ವಲ್ಪ ಹನುಮಂತನ ಕಂಡ್ರೆ ಸ್ವಲ್ಪ ಅವಳು ಜಾಸ್ತಿ, ಹಾಗೆ ಈಶ್ವರನ ಕಂಡ್ರೂ ಸ್ವಲ್ಪ ಅವಳು ಜಾಸ್ತಿ. ಸೂಪರ್. ಇನ್ನು ಭಜರಂಗಿ 2 ಸಿನಿಮಾಗೋಸ್ಕರ ಲೋಕಿ ಅವರು ಕ್ಲೀನ್ ಶೇವ್ ಮಾಡಿದ್ರ ಅಥವಾ ಅದನ್ನ ಮೇಕಪ್ ಮಾಡ್ತಾರಲ್ಲ ಫುಲ್ ಎಲ್ಲ ಇದು ಮಾಡಿಬಿಟ್ಟು ಶಾರ್ಟ್ ಹೇರ್ ಮಾಡಿ ಆತರ ಮಾಡಿದ್ರ? ಕ್ಲೀನ್ ಶೇವ್ ಮಾಡಿದ್ದು. ಹರ್ಷ ಸರ್ ಇಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಗೆಟಪ್, ಅವ್ರಿಗೆ ಆ ಥರ ಅಣಿಸೋದು ಗಿಣಿಸೋದು ಎಲ್ಲ ಇಲ್ಲ. ಆ್ಯಂಡ್ ನನಗೂ ಏನಿಲ್ಲ, ನನಗೂ ಭಜರಂಗಿ 2 ಆಗಲಿ 1 ಆಗಲಿ ಮಾಡ್ಬೇಕಾದ್ರೆ ಆ ಸಿನಿಮಾ ಮಾಡಿದಾಗ ಅದೊಂದೇ ಸಿನಿಮಾ ಮಾಡ್ತಾಯಿದ್ವಿ, ಅದು ಬಿಟ್ಟು ಬೇರೆ ಯಾವುದು ಸಿನಿಮಾ ಇಲ್ಲ. ಸೊ ಮೈ ಫೋಕಸ್ ವಾಸ್ ಓನ್ಲಿ ಆನ್ ದ್ಯಾಟ್. ಸೊ ಈಗಲೂ ಕೂಡ ಆಲ್ಮೋಸ್ಟ್ ಒಂದು 6 ತಿಂಗಳು ಅಲ್ಲಿ ಇಲ್ಲಿ ಶೂಟಿಂಗ್ ಸ್ಕೆಡ್ಯೂಲ್ ಬ್ರೇಕ್ ಆದ್ರೂ ಹೆಡ್ ಶೇವಲ್ಲೇ ಇದ್ದೆ ನಾನು. ಹೌದಾ? ಸೊ ಕಂಪ್ಲೀಟಾಗಿ ಡೆಡಿಕೇಟ್ ಮಾಡಿದ್ರಿ ಈ ರೋಲ್ಗೆ, ನಾನು ಇಷ್ಟು ದಿನ ಟೈಮ್ ಡೆಡಿಕೇಟ್ ಮಾಡಿದ್ರೂ ಪರವಾಗಿಲ್ಲ ಅಂತ ಡೆಡಿಕೇಟ್ ಮಾಡಿದ್ರು. ಸೂಪರ್. ಸೊ ಎಲ್ಲರೂ ನಿಮ್ಮನ್ನ ಟೀಸರು ಮತ್ತು ಟ್ರೇಲರಲ್ಲಿ ನೋಡಿದ ನಂತರ ಸಿಕ್ಸ್ ಪ್ಯಾಕ್ ಸರ್ವಜ್ಞ ಅಂತ ಕರೆಯಕ್ಕೆ ಶುರು ಮಾಡಿದಾರಂತೆ. ಅದಕ್ಕೆ ನೀವೇ ಹೆಸರು ಕೊಟ್ಟಿದ್ದು ಫಸ್ಟು, ಬೇರೆ ಯಾರು ಅಲ್ಲ, ನೀವೇ ಆ ಹೆಸರು ಕೊಟ್ಟಿದ್ದು ಫಸ್ಟು. ಪವರ್ ಟಿವಿ ಫಸ್ಟ್ ಆ ಹೆಸರು ಕೊಟ್ಟಿದ್ದು. ನೋ, ಅದಕ್ಕೂ ಒಂದು ಕಾರಣ ಇದೆ, ಸುಮ್ಮನೆ ಏನು ಮಾಡಿಲ್ಲ ಸಿನಿಮಾನಲ್ಲಿ, ಅದು ಒಂಥರ ಫ್ಯಾಷನ್ಗೋಸ್ಕರನೋ ಅಥವಾ ಏನಿಲ್ಲ, ದ ಕ್ಯಾರೆಕ್ಟರ್ ಡಿಮ್ಯಾಂಡ್ಸ್ ದಟ್. ಸೊ ಒಂದು 2 ಶೇಡ್ ಆದಂಥ ಒಂದು ರೋಲ್ ಇದೆ ಈ ಸಿನಿಮಾನಲ್ಲಿ. ಆ 2 ಶೇಡ್ ಏನು ಅಂತ ನೀವು ಸಿನಿಮಾನಲ್ಲೇ ನೋಡಬೇಕು. ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ಆ ಕ್ಯೂರಿಯಾಸಿಟಿ ಹೊರಟೋಗುತ್ತೆ. ಸೊ ಅದು ಏನಕ್ಕಾಯಿತು, ಆ ಚೇಂಜ್ ಅವರ್ ಬಾಡಿಲಿ ಏನಕ್ಕೆ ಬಂತು ಅನ್ನೋದನ್ನ ನೀವು ಸಿನಿಮಾನಲ್ಲಿ ನೋಡಬೇಕು. ಭಜರಂಗಿ 1 ಟುಗೂ ತುಂಬ
ಡಿಫ್ರೆನ್ಸ್ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಮೇಕಿಂಗ್ ವೈಸ್ ಇರ್ಬೋದು, ಸೆಟ್ಗಳು, ಕ್ಯಾರೆಕ್ಟರ್ಗಳ ಕ್ರಿಯೇಷನ್ ಇರ್ಬೋದು, ಅದನ್ನು ನಿರೂಪಣೆ ಮಾಡಿರ್ತಕ್ಕಂಥ ಶೈಲಿ ಇರ್ಬೋದು, ಎಲ್ಲವೂ ತುಂಬ ಲಾರ್ಜ್ ಸ್ಕೇಲಲ್ಲಿದೆ. ಭಜರಂಗಿ ಟೂನಲ್ಲಿ ಒಂದೊಂದು ಕ್ಯಾರೆಕ್ಟ್ರ್ ಒಂದೊಂದು ಕತೆ ಹೇಳುತ್ತೆ. ಸೊ ನಿಮ್ಮ ಕ್ಯಾರೆಕ್ಟರ್ಗೆ ಎಷ್ಟು ಪ್ರಾಮಿನೆನ್ಸ್ ಇದೆ ಇಲ್ಲಿ ಅಂತ? ಅಲ್ಲ, ನನ್ನ ಟರ್ಮ್ಸ್ ಇನ್ ಟರ್ಮ್ಸ್ ಆಫ್ ನನ್ನ ಕ್ಯಾರೆಕ್ಟ್ರು, ಅದು ನೀವು ಸಿನಿಮಾ ನೋಡಬೇಕು, ಅದನ್ನು ಗೊತ್ತಾಗುತ್ತೆ. ಇನ್ ಟರ್ಮ್ಸ್ ಕಂಪ್ಯಾರಿಸನ್ ಬಂದರೆ ಭಜರಂಗಿ ಒನ್ನೇ ಬೇರೆ, ಭಜರಂಗಿ ಟೂನೇ ಬೇರೆ. ಆ್ಯಂಡ್ ಆಗಿನ ಟೈಮಲ್ಲಿ ಭಜರಂಗಿ ಒನ್ ಇಟ್ ವಾಸ್ ಮಚ್ ಅಹೆಡ್ ಆಫ್ ಇಟ್ಸ್ ಟೈಮ್. ಮೇಕಿಂಗ್ ಆಗಲಿ ಏನನ್ನ ಆಗಲಿ ಆ ಟೈಮ್ ಮಾಡ್ತಾ ಇದ್ದಿದ್ದಕ್ಕಿಂತ ಒಂದು ಪಟ್ ಮುಂದೆ ಇತ್ತು. ಸೊ ಈಗಲೂ ನಿಮ್ಗೆ ಸಿನಿಮಾ ನೋಡ್ಮೇಲೆ ಗೊತ್ತಾಗತ್ತೆ, ಈಗಿನ ಟ್ರೆಂಡ್ಗಾಗಲಿ ಅಥವಾ ಈಗಿನ ಇರೋದಕ್ಕಾಗಲಿ ಭಜರಂಗಿ ಟೂ ಈಸ್ ಒನ್ ಸ್ಟೆಪ್ ಅಹೆಡ್ ಇನ್ ಟರ್ಮ್ಸ್ ಆಫ್ ಗ್ರಾಫಿಕ್ಸ್ ಆಗಲಿ ಅಥವಾ ಫ್ಯಾಂಟಸಿ ಆಗಲಿ ಅಥವಾ ಮೇಕಿಂಗ್ ವಿಷಯದಲ್ಲಿ ಒನ್ ಸ್ಟೆಪ್ ಅಹೆಡ್ ಅಲ್ಲಿ. ಮಿಕ್ಕಿದ್ದೆಲ್ಲ ನೀವು ಸಿನಿಮಾ ನೋಡಬೇಕು. ಶ್ರುತಿ ಅವ್ರ ಕ್ಯಾರೆಕ್ಟರ್ ಏನು ಅಂತಕ್ಕಂಥದ್ದು, ಯಾಕಂದ್ರೆ ಸಾಕು ಜಾಸ್ತಿ ಆಯ್ತು, ಬೇಡ ನಿಜವಾಗ್ಲೂ ಮಾಸ್ಟರ್ ಬೈತಾರೆ ನನಗೆ. ಟ್ರೈಲರ್ ಬಗ್ಗೆನೇ ಮಾತಾಡಿ ನೀವು, ನೋ ಪ್ರಾಬ್ಲಮ್. ನಿಮ್ ಜನರಲ್ ಆಗಿ ಮಾತಾಡಿ ಅಷ್ಟೇ. ಟ್ರೈಲರ್ ನೀವು ನೋಡಿ ಫಸ್ಟ್. ಶ್ರುತಿ ಅದು ನನಗೂ ಗೊತ್ತಿಲ್ಲ, ನಂದು ಹೌದಾ? ಓಕೆ, ಡನ್, ಡೆಮನ್. ಓಕೆ, ಟ್ರೈಲರಲ್ಲಿ ಚಲೋ ಏನವ್ರ ಚಲೋರಾಜ್ ಕರೆಕ್ಟು. ಟ್ರೈಲರಲ್ಲಿ ಮತ್ತೊಂದು ಪವರ್ಫುಲ್ ಕ್ಯಾರೆಕ್ಟರ್ ರಿವೀಲ್ ಆಗಿದೆ, ಚಲೋರಾಜ್ ಅವ್ರದ ಡೆಮನ್ ಕ್ಯಾರೆಕ್ಟರು. ಸೊ ಭಜರಂಗಿ ಲೋಕಿ ಅವರು ಅವ್ರನ್ನ ಇಬ್ಬರನ್ನು ಇದು ನೋಡಿದಾಗ ನಮಗೆ ಬೇರೆ ಥರದ ಫೀಲ್ ಸಿಗುತ್ತೆ. ಸೊ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ನಾವು ಇಲ್ಲ ಅವ್ರದ್ದೇ ಅಂತಲ್ಲ, ಈ ಸಿನಿಮಾನಲ್ಲಿ ಬರುವಂಥ ಎಲ್ಲ ಕ್ಯಾರೆಕ್ಟರ್ಸ್ಗೂ ಅವ್ರವ್ರದ್ದು ಒಂದು ಸ್ಪೆಷಾಲಿಟಿ ಇದೆ. ದ ಡೆಮನ್ ಅಂತ ಏನಂದ್ರೆ ಅವ್ರ ಹೆಸರು ಬಂದು ಅದರಲ್ಲಿ ರಿವೀಲ್ ಆಗಿದೆ, ಆರಕ ಅಂತ ಚನ್ನರಾಜ್ ಅವರ ಕ್ಯಾರೆಕ್ಟರ್ಸು. ಸೊ ಒನ್ ಆಫ್ ದ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ಸ್. ಆ್ಯಂಡ್ ನನಗೂ ತುಂಬಾ ಇಷ್ಟ. ಇನ್ಸ್ಟೆಡ್ ಆಫ್ ಆ್ಯಸ್ ಎ ಒಂದು ಆಡಿಯನ್ಸ್ ಅಂತ ನೋಡಿದಾಗ ನನಗೆ ಅವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ, ಬಿಕಾಸ್ ತುಂಬ ಚೆನ್ನಾಗಿ ಅವರ ಟ್ಯಾಟೋಗಳು, ಹೈಯರ್ ಸ್ಟೈಲು, ಅವ್ರ ಡೆಡಿಕೇಶನ್ ನೋಡಿದಾಗ ನಿಮಗೆ ಭಜರಂಗಿ ಒನ್ ನೆನಪಾಯ್ತಾ? ಮಾತಾಡಿ ಜನರಲ್ ಆಗಿ ಮಾತಾಡಿ. ಬೈಕು ಅಂತ ಇಲ್ಲ. ಇನ್ನೊಂದೆರಡು ಕ್ವಶನ್ ಮುಗಿಸ್ತೀನಿ. ಓಕೆ, ಆಯ್ತಲ್ಲ. ನನಗೆ ಜನರಲ್ ಆಗಿ ಒಂದೊಂದು ಸಿನಿಮಾದ ಒಂದೊಂದು ಡೈಲಾಗ್ ಯಾವುದಾದ್ರು, ಭಜರಂಗಿ ಒಂದೊಂದು ಅಚ್ಚಚ್ಚ ಅಂದ್ಬಿಟ್ಟು ಯಾವುದಾದ್ರು ಒಂದು ಡೈಲಾಗು. ಓಕೆನಾ? ಎಸ್. ಪಗಲಾಮುಖಿ ಆವಯ ಆವಯ ಗಾತಯ ಗಾತಯ ಬಂದಯ ಬಂದಯ ಹರ 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 ಹುಂ ಜೀವನೇವತ್ವಂ ಘೋರತಮಂ ಪ್ರತಿದಿನಂ ರೌರವ ನರ್ಕಂ ಪಶ್ಯಸಿ. ಇದು ಆಕ್ಚುಲಿ ರಥಾವರದು ಭಜರಂಗಿದು. ಸುಮ್ಮನೆ ಕುತ್ಕೊಳಕ್ಕೆ ನಾನು ಕಂಸ ಅಲ್ಲ, ಇವ್ ಬಿಟಿ ಕೇಳಕ್ಕೆ ನಾನು ಅರ್ಜುನನು ಅಲ್ಲ. ರಕ್ತಾಕ್ಷ ರಕ್ತಾಕ್ಷ ದಮಯಂತಿದೊಂದು, ದಮಯಂತಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ದಮಯಂತಿ ಸಾವನ್ನು ನೋಡಿ ಸಂಭ್ರಮ ಬರಬೇಕು ಅಂತ ಕಾಯ್ತಾ ಇದೆ ಅಲ್ಲ, ಎದುರು ಮಾಡಿ ನಿಂತಿದ್ದೀನಿ. ಲಾಸ್ಟ್ ಕ್ವಶನ್. ಭಜರಂಗಿ 2013 ರಿಲೀಸು, ಅಷ್ಟು ವರ್ಷಗಳಿಂದನೂ ಭಜರಂಗಿ ಲೋಕಿ ಅನ್ನೋ ಒಂದು ಕ್ಯಾರೆಕ್ಟ್ರು ಅಥವಾ ಲೋಕಿನ ಎಲ್ಲೋದ್ರೂ ಗುರುತಿಸ್ತಾರೆ, ಜೈಕರ ಹಾಕ್ತಾರೆ, ಸಖತ್ತಾಗಿ ಮಾಡಿದ್ರು ಅಂತ ಮಾತಾಡ್ಕೊತಾರೆ ಅಂದರೆ, ಅಗೇನ್ ಭಜರಂಗಿ 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 2 ಬರ್ತಾ ಇದೆ. ಕನ್ನಡ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಅಫ್ಕೋರ್ಸ್, ನೀವು ಭಜರಂಗಿ 1 ಏನು ನೋಡಿ ಒಂದು ಬೇರೆ ಲೆವೆಲ್ ಸಿನಿಮಾ ಅಥವಾ ಬೇರೆ ಥರದ ಜಾನರ್ ಸಿನಿಮಾ ಕನ್ನಡಕ್ಕೆ ಹೊಸ್ತು ಅಂತ ಅಂದ್ಕೊಂಡಿದ್ರು, ಖಂಡಿತ ಭಜರಂಗಿ 2 ಕೂಡ ಅಷ್ಟೇ ಒಂದು ಎಂಟರ್ಟೈನ್ಮೆಂಟನ್ನ ಕೊಡುತ್ತೆ, ಅಷ್ಟೇ ಒಂದು ಹೊಸ್ತನಾನ ಕೊಡುತ್ತೆ. ಫಸ್ಟ್ ಆಫ್ ಆಲ್ ಅಣ್ಣಂಗೋಸ್ಕರ ನಿಜವಾಗ್ಲೂ ಅವ್ರ ಎನರ್ಜಿ ಆಗಲಿ ಅಥವಾ ಅವ್ರು ಮಾಡಿರೋಂಥ ಒಂದು ಪಾತ್ರ ಆಗಲಿ, ನಾನು ಕೂಡ ಅಣ್ಣನ ಫಸ್ಟ್ ಡೇ ಫಸ್ಟ್ ಶೋ ಸ್ಕ್ರೀನಲ್ಲಿ ನೋಡೋಕೆ ಕಾಯ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಅದನ್ನು ಮೇಕಿಂಗ್ ಆಗಿರ್ಬೋದು ಅಥವಾ ಒಂದು ಅದು ವಿಷುವಲ್ಸ್ ಆಗಿರ್ಬೋದು, ಸೊ ಆ ಒಂದು ನೆಕ್ಸ್ಟ್ ಲೆವೆಲ್ಲೇ ಇದೆ. ಸೊ ಅದಕ್ಕೋಸ್ಕರ ಇಟ್ಸ್ ಎ ಪಕ್ಕ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ, ಆ್ಯಂಡ್ ಪಕ್ಕ ಒಂದು ಫ್ಯಾಂಟಸಿ ಸಿನಿಮಾ, ಒಂದು ಇಂಗ್ಲೀಷ್ ಜಾನರ್ ಥರ ಅನಿಸುತ್ತೆ ನಿಮಗೆ, ಒಂದು ಮ್ಯೂಸಿಕ್ ಆಗಲಿ ಅಥವಾ ಅದ್ರಲ್ಲಿ ಬರುವಂಥ ಗ್ರಾಫಿಕ್ಸ್ ವಿಷುವಲ್ಸ್ ಆಗಲಿ ಎಲ್ಲ. ಸೊ ಅದಕ್ಕೋಸ್ಕರ ನೀವು ನಮ್ಮ ಭಜರಂಗಿ 2 ಸಿನಿಮಾನ ಖಂಡಿತ
ಇದೇ 29ನೇ ತಾರೀಕು ಅಕ್ಟೋಬರ್ 29ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಚೈನಾ ಫಿಲ್ಮ್ಸ್ ಅವರ ಪ್ರೊಡಕ್ಷನ್ ಅಲ್ಲಿ. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಆ ಸಿನಿಮಾ ಸಂಭ್ರಮ ಥಿಯೇಟ್ರಲ್ಲಿ ಸಂಭ್ರಮಿಸುವಂತ ಒಂದು ಕಾಲ ಮತ್ತೆ ಬರಲಿ. ಎಲ್ಲರೂ ಸೇರಿ ಸಿನಿಮಾ ಎಲ್ಲರಲ್ಲೂ ನಾನೊಂದು ಮನವಿ ಮಾಡ್ಕೊಳ್ಳೋದು ಏನು ಅಂತಂದರೆ ದಯವಿಟ್ಟು ಸಿನಿಮಾನ ಯಾವುದೇ ರೀತಿ ಪೈರಸಿ ಆಗಲಿ ಅಥವಾ ಒಂದು ಬೇರೆ ಥರದ ಇದರಲ್ಲಿ ಆಗಲಿ ಪ್ರೋತ್ಸಾಹವನ್ನು ನೀಡದೆ ಸಿನಿಮಾನ ಥಿಯೇಟರ್ಸಲ್ಲೇ ಬಂದು ಒಂದು ನೋಡಿ. ಪೈರಸಿ ಮಾಡೋದಷ್ಟೇ ಅಲ್ಲ, ಪೈರಸಿ ಒಂದು ಆದಂಥ ಒಂದು ಸಿನಿಮಾಗಳನ್ನ ನೋಡೋದು ಕೂಡ ಒಂದು ತಪ್ಪು. ಕಳ್ಳತನ ಮಾಡೋದಷ್ಟೇ ಇಲ್ಲ, ಕಳ್ಳತನಕ್ಕೂ ಒಂದು ಸಪೋರ್ಟ್ ಮಾಡೋದು ಅಷ್ಟೇ ತಪ್ಪು ಅಂತ ನನ್ನ ಭಾವನೆ. ಸೊ ದಯವಿಟ್ಟು ಪೈರಸಿಯನ್ನು ತಡೆಗಟ್ಟಿ ಹಾಗೂ ಸಿನಿಮಾನ ಥಿಯೇಟರ್ಸಲ್ಲೇ ಬಂದು. Thank you.